ಓಂ ಶ್ರೀ ಮುಕ್ತಿನಾಗಾಯ ನಮಃ ಎರಡು ಸಾವಿರದ ಹತ್ತೊಂಬತ್ತನೇ ಇಸುವೆಯ ಬ್ರಹ್ಮರಥೋತ್ಸವ ಎಲ್ಲಿ ಮುಕ್ತಿನಾಗ ಕ್ಷೇತ್ರದಲ್ಲಿ ಎಲ್ಲರೂ ಯೋಚನೆ ಇದ್ರಿ ಅಲ್ವಾ ಯಾವಾಗ ಬರುತ್ತೆ ಅಂತ ಹೇಳಿ ಜೂನ್ ತಿಂಗಳ ಹನ್ನೊಂದನೇ ತಾರೀಕಿನಿಂದ ಪ್ರಾರಂಭವಾಗುವ ಈ ಒಂದು ಕಾರ್ಯಕ್ರಮ ಹತ್ತು ದಿವಸಗಳ ಕಾಲ ನಡೀತಕ್ಕಂಥದ್ದು ಹದಿನೆಂಟನೇ ತಾರೀಕವರೆಗೆ ನಿರಂತರವಾಗಿ ನಡೆಯತಕ್ಕಂತಹ ಪ್ರತಿನಿತ್ಯದ ಹೋಮ ಕಾರ್ಯಗಳು ಇರುತ್ತೆ ಅದರ ಜೊತೆಗೆ ವಿಶೇಷ ಕಾರ್ಯಕ್ರಮಗಳು ಇರುತ್ತೆ ಆ ವಿಶೇಷ ಕಾರ್ಯಕ್ರಮದ ವಿವರವನ್ನು ತಿಳ್ಕೊಳ್ಳೋಣ ಹದಿನಾಲ್ಕನೇ ತಾರೀಕು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಕಲ್ಯಾಣೋತ್ಸವ ಇರುತ್ತೆ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಮುಕ್ತಿನಾಗ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಕಲ್ಯಾಣೋತ್ಸವ ಇರುತ್ತೆ ಅದಕ್ಕೆ ಎಲ್ಲರೂ ಬನ್ನಿ ಎಲ್ಲ ರೀತಿಯ ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೀಬೇಕು ಅಂತಂದರೆ ಈ ಒಂದು ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಬೇಕು ಮತ್ತು ಹದಿನೈದನೇ ತಾರೀಕು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ರಥೋತ್ಸವ ಇರುತ್ತೆ ಸ್ಕಂದಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂದರೆ ರಥದಲ್ಲಿ ಕುಳಿತಿರ್ತಕ್ಕಂತಹ ಈ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾತ್ರದಿಂದಲೇ ಅನೇಕ ರೀತಿಯ ಸಂಕಷ್ಟಗಳನ್ನು ಹೋಗಲಾಡಿಸ್ಕೊಳ್ಬಹುದಾಗಿದೆ ಅಷ್ಟೇ ಅಲ್ಲ ನೀವು ಈ ಕ್ಷೇತ್ರಕ್ಕೆ ಬಂದು ರಥೋತ್ಸವದಲ್ಲಿ ಭಾಗಿಯಾಗುವಾಗ ನಾವು ಹೇಳುವ ಈ ಒಂದು ಸಣ್ಣ ಕೆಲಸವನ್ನು ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪೂರ್ಣವಾದ ಪರಿಹಾರ ಸಿಗ್ತಕ್ಕಂಥದ್ದು ಅಷ್ಟೇ ಅಲ್ಲ ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ಆರೋಗ್ಯ ಭಾಗ್ಯ ಸಿಕ್ಕುವಂಥದ್ದು ನಾನಾ ರೀತಿಯ ಸಂಕಷ್ಟಗಳಿಂದ ದೂರ ಆಗೋದಕ್ಕೆ ಇದೊಂದು ಉತ್ತಮ ಅವಕಾಶ ಎಲ್ಲರೂ ಬನ್ನಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ ರಥೋತ್ಸವದಲ್ಲಿ ಭಾಗಿಯಾಗಿ ಅದರಿಂದ ಆಗ್ತಕ್ಕಂತಹ ಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳಿ ಇನ್ನು ಹದಿನಾರನೇ ತಾರೀಕು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಅವತ್ತು ಮಹಾಕಾಳ ಸರ್ಪಯಾಗ ಇದು ಬಹಳ ವಿಶೇಷ ನಾವು ಯಾವಾಗಲೂ ಕೂಡ ಕಾಳಸರ್ಪ ಶಾಂತಿ ಹೋಮವನ್ನು ಮಾಡ್ತಿರ್ತೀವಿ ಆದರೂ ಕೂಡ ಈ ರಥೋತ್ಸವದಲ್ಲಿ ನಡೀತಕ್ಕಂತಹ ಈ ಕಾಳಸರ್ಪ ಯಾಗದಲ್ಲಿ ಭಾಗವಹಿಸಿ ಅದು ಎಂತಹ ಕ್ರೂರವಾದಂತಹ ಸರ್ಪದೋಷ ಇದ್ದರೂ ಕೂಡ ಸುಲಭವಾಗಿ ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲ ಅದೇ ದಿವಸ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ವಿದ್ವಾನ್ ಶ್ರೀ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರಿಂದ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಕೂಡ ಇರುತ್ತೆ ಅದು ಬಹಳ ವಿಶೇಷವಾದದ್ದು ಎಲ್ಲ ಭಕ್ತರ ಮನಸ್ಸನ್ನು ಗೆದ್ದಂತಹ ಗುರುಗಳ ಒಂದು ಪುತ್ಥಳಿಯನ್ನು ನೋಡುವಂತಹ ಸುವರ್ಣ ಅವಕಾಶ ಹಾಗಾಗಿ ಖಂಡಿತ ಎಲ್ಲರೂ ಬನ್ನಿ ಸೋಮವಾರದ ದಿವಸ ಸೋಮವಾರ ಹದಿನೇಳು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ರುದ್ರಹೋಮ ಇರುತ್ತೆ ವಸಂತೋತ್ಸವ ಇರುತ್ತೆ ಶಯನೋತ್ಸವ ಇರುತ್ತೆ ಹದಿನೆಂಟನೇ ತಾರೀಕು ಮಂಗಳವಾರವಾಗಿದೆ ಅವತ್ತು ಸ್ವಾಮಿಗೆ ಮಹಾಭಿಷೇಕ ಸಾವಿರ ಲೀಟರ್ಗಳ ಹಾಲಿನ ಅಭಿಷೇಕ ಇರುತ್ತೆ ಮೂರು ಗಂಟೆಗಳ ಕಾಲ ನಿರಂತರವಾಗಿ ನಡೀತಕ್ಕಂತಹ ಈ ಅಭಿಷೇಕವನ್ನು ನೋಡುವಂಥವರ ಮನಸ್ಸಿನ ಅನೇಕ ಸಮಸ್ಯೆಗಳು ದೂರವಾಗುತ್ತೆ ಶಾಂತಿ ಸಮಾಧಾನ ನೆಮ್ಮದಿ ಮನೆಯಲ್ಲಿ ಸುಖ ಸಂತೋಷ ಎಲ್ಲವೂ ಕೂಡ ಬೇಕು ಅನ್ನುವಂಥವರು ಈ ಒಂದು ಮಹಾಭಿಷೇಕದಲ್ಲಿ ಭಾಗವಹಿಸಿ ಸ್ವಾಮಿಯನ್ನು ಕಣ್ತುಂಬಿಕೊಳ್ಳಿ ಇವೆಲ್ಲವೂ ಕೂಡ ಈ ಎರಡು ಸಾವಿರದ ಹತ್ತೊಂಬತ್ತರ ರಥೋತ್ಸವದ ಕಾರ್ಯದ ಅಂಗಗಳು ಆದರೆ ಮಾತ್ರ ರಥೋತ್ಸವಕ್ಕೆ ಬರೋದನ್ನು ತಪ್ಪಿಸಿಕೊಳ್ಳಬೇಡಿ ರಥವನ್ನು ಎಳೆಯಿರಿ ಕರ್ಮವನ್ನು ಕಳೆಯಿರಿ ಓಂ ಶ್ರೀ ಮುಕ್ತಿನಾಗಾಯ ನಮಃ ಭುಜಂಗೇಶಾಯ ಸರ್ಪರಾಜಾಯ ಧಿಮಹಿ ತನ್ನೋ ನಾಗ ಪ್ರಚೋದಯಾತ್ ಆಗಲೇ ಮತ್ತೊಂದು ವಾರ ಪ್ರಾರಂಭ ಆಯಿತು ಈ ವಾರದಲ್ಲಿ ಎಲ್ಲರ ಒಂದು ಚಿಂತನೆ ಯಾವ ಕಡೆ ಇದೆ ಯಾವ ಯಾವ ಕೆಲಸಗಳು ಯಾರಿಗೆ ಸುಲಭವಾಗಿ ಆಗತ್ತೆ ಯಾರಿಗೆ ಕಠಿಣವಾಗತ್ತೆ ಇವೆಲ್ಲದರ ಒಂದು ಅವಲೋಕನ ಈ ಒಂದು ವಾರ ಭವಿಷ್ಯ ಈ ಜೂನ್ ತಿಂಗಳ ಹತ್ತನೇ ತಾರೀಕಿನಿಂದ ಹದಿನಾರನೇ ತಾರೀಕಿನವರೆಗೆ ಈ ಏಳು ದಿವಸಗಳಲ್ಲಿ ನಡೀಬಹುದಾದಂತಹ ಸಣ್ಣ ಪುಟ್ಟ ಬದಲಾವಣೆಗಳು ಏನಿದೆ ಜೀವನದಲ್ಲಿ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಪ್ರಕೃತಿಯ ತಾಣಗಳು ಎಲ್ಲಿಯಾದರೂ ಕೂಡ ನಿಸರ್ಗ ಸೌಂದರ್ಯದಿಂದ ಕೂಡಿರ್ತಕ್ಕಂತಹ ಸ್ಥಳಗಳಿಗೆ ನೀವು ಭೇಟಿ ನೀಡುವಂಥದ್ದು ಪ್ರವಾಸಕ್ಕೆ ಹೋಗುವಂತಹ ಒಂದು ಸುಯೋಗ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಇದೆ ನಿಮ್ಮ ಸ್ನೇಹಿತರ ಕಡೆಯಿಂದ ಉತ್ತಮವಾದಂತಹ ಉಡುಗೊರೆಗಳು ಕೂಡ ಬರುವಂತಹ ಯೋಗ ಇದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಆದಾಯದಲ್ಲಿ ಹೆಚ್ಚಳವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ನೋಡಿ ಎಲ್ಲವೂ ಚೆನ್ನಾಗಿದ್ದರೆ ಮನುಷ್ಯನ ಹಿಡಿಯೋರು ಯಾರು ಆದರೆ ನಿಮ್ಮ ಮನೆಯಲ್ಲಿ ಈ ವಾರದಲ್ಲಿ ನಿಮ್ಮ ಕುಟುಂಬದ ಸದಸ್ಯರೊಬ್ಬರನ್ನು ಯಾರನ್ನಾದರೂ ಕೂಡ ಆಸ್ಪತ್ರೆಗೆ ಸೇರಿಸುವಂತಹ ಒಂದು ಅವಕಾಶ ಬಂದರೂ ಬರಬಹುದು ಅದರಿಂದಾಗಿ ನಿಮಗೆ ಹಣವೆಲ್ಲವೂ ಕೂಡ ನೀರಿನಂತೆ ಖರ್ಚಾಗುವಂತಹ ಒಂದು ಅವಕಾಶ ಒದಗಿ ಬರುವಂತಹ ಲಕ್ಷಣ ಇದೆ ಹಾಗಾಗಿ ಎಲ್ಲರ ಆರೋಗ್ಯದ ಕಡೆ ಸ್ವಲ್ಪ ನಿಗಾನ ಮಾಡಬೇಕಾಗತ್ತೆ ಹೊರಗಡೆ ಎಲ್ಲರೂ ಹೋಗಿ ಬಂದಾಗ ಯಾವುದಾದರೂ ವ್ಯತ್ಯಾಸಗಳಾಗುವಂತಹ ಅವಕಾಶಗಳು ಕೂಡ ಇರತಕ್ಕಂಥದ್ದಿದೆ ಅದರಿಂದ ಈ ನಿಟ್ಟಿನಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಒಂದು ಜಾಗರೂಕರಾಗಿರ್ತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ ಮತ್ತು ಮನೆಯಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಂಘರ್ಷಗಳು ನಡೆಯುವಂತಹ ಅವಕಾಶಗಳು ಕೂಡ ಇದೆ ವಾರದ ಪ್ರಾರಂಭದಲ್ಲಿ ಬಹಳ ಉತ್ತಮವಾಗಿದ್ದಂತಹ ಫಲಗಳೆಲ್ಲವೂ ಕೂಡ ವಾರಾಂತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆದೋರುವಂತಹ ಎಲ್ಲ ಲಕ್ಷಣವೂ ಇದೆ ಹಾಗಾಗಿ ನೀವೇನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ವಾರದ ಪ್ರಾರಂಭದಲ್ಲಿ ಮಾಡಿ ಕೊನೆ ಕೊನೆಗೆ ಉತ್ತಮವಾದಂತಹ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳೋದು ಬೇಡ ಇರುವುದನ್ನು ಸರಿಯಾಗಿ ನೀವು ಸಂಭಾಳಿಸಿಕೊಂಡ್ರೆ ಅಷ್ಟೇ ಸಾಕಾಗಿರುತ್ತೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಕೆಲವೆಲ್ಲ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ಇದೆ ಹಿರಿಯರ ಒಂದು ಒಂದು ಸಲಹೆಯ ಮೇರೆ ನಿಮ್ಮ ಮನೆಯಲ್ಲಿ ಮಕ್ಕಳ ಪ್ರಗತಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಇದೇ ಬಹಳ ಸಂತೋಷಕರವಾಗಿರುವ ವಿಚಾರ ಮಹಿಳೆಯರು ಯಾರಾದರೂ ಕೂಡ ಉದ್ಯ ಉದ್ಯೋಗ ಮಾಡ್ತಾ ಇದ್ದದ್ದೇ ಆದರೆ ಅವರು ಕೆಲಸವನ್ನು ಬದಲಾಯಿಸುವಂತಹ ಯೋಚನೆಯನ್ನು ಮಾಡ್ತಾ ಇರ್ತೀರ ಆ ನಿಟ್ಟಿನಲ್ಲಿ ಕೆಲವು ಇಂಟರ್ವ್ಯೂಗಳಿಗೂ ಕೂಡ ಹೋಗಿ ಬರ್ತೀರಾ ಅದರಲ್ಲಿ ಜಯ ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತಹ ಲಕ್ಷಣವಿದೆ ತಾಯಿಯ ಮನೆಯಿಂದ ಅಥವಾ ತಾಯಿಯ ಕಡೆಯಿಂದ ಆಭರಣಗಳು ಅಥವಾ ಏನಾದರೂ ಕೂಡ ಒಡವೆ ವಸ್ತ್ರಗಳು ನಿಮಗೆ ಸಿಕ್ಕುವಂತಹ ಒಂದು ಅವಕಾಶ ಕೂಡ ಈ ವಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಅಥವಾ ಹೂಡಿಕೆಯನ್ನು ಮಾಡತಕ್ಕಂಥವರಿಗೆ ಉತ್ತಮವಾದಂತಹ ಲಾಭವನ್ನು ಕಾಣುವಂತಹ ಅವಕಾಶ ಇರುವಂತಹ ವಾರ ಇದಾಗಿದೆ ಇದರ ಜೊತೆಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಬಿಟ್ಟರೆ ಬೇರೆಯಂತೆ ಆರೋಗ್ಯದಲ್ಲಿ ಹೆಚ್ಚಿನ ಬದಲಾವಣೆ ಇರೋದಿಲ್ಲ ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಕಂಡು ಬರತಕ್ಕಂತಹ ದಿವ ಒಂದು ವಾರವಾಗಿರುತ್ತೆ ಇದು ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಶ್ರದ್ಧೆಯನ್ನು ತೋರಿಸಬೇಕಾಗತ್ತೆ ಹಾಗಾಗಿ ವೃಷಭ ರಾಶಿಯವರಿಗೆ ಸಾಧಾರಣವಾಗಿ ಈ ವಾರದಲ್ಲಿ ಹೆಚ್ಚು ಹೆಚ್ಚು ಉತ್ತಮ ಫಲಗಳನ್ನು ಕಾಣುವಂತಹ ಅವಕಾಶಗಳು ಇರ್ತಕ್ಕಂಥದ್ದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಎರಡು ರೀತಿಯ ಸಮಸ್ಯೆಗಳು ಇದೆ ಉತ್ತಮವಾದದ್ದು ಇದೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ ಪಾಲುದಾರಿಕೆಯಲ್ಲಿ ಇರತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಈ ವಾರದಲ್ಲಿ ದಕ್ಕುವಂತೆ ಇದೆ ಆಕಸ್ಮಿಕವಾಗಿ ಬರ್ತಕ್ಕಂತಹ ಯೋಜನೆಗಳಿಂದಲೂ ಕೂಡ ನಿಮಗೆ ಉತ್ತಮವಾದಂತಹ ಲಾಭ ಆಗುವಂತಹ ಲಕ್ಷಣ ಇದೆ ಆದರೆ ಈ ವಾಹನಗಳಲ್ಲಿ ಓಡಾಡುವಂಥವ್ರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ ಅದಕ್ಕಾಗಿ ಖರ್ಚು ಕೂಡ ಹೆಚ್ಚಿನದಾಗಿ ಬರುವಂತಹ ಲಕ್ಷಣ ಇರುವಂಥದ್ದು ಮನೆಯಲ್ಲಿ ಸತಿಪತಿಯರಲ್ಲಿ ಸಣ್ಣ ಪುಟ್ಟ ಮಾತುಗಳಿಗೆ ವಿರಸಗಳು ಕಂಡು ಬರ್ತಕ್ಕಂತಹ ಅವಕಾಶ ಇರುವಂಥದ್ದು ಮತ್ತು ಮನೆಯಲ್ಲಿ ಯಾವುದಾದರೂ ಒಂದು ಕೆಲಸಗಳು ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ವಾರಾಂತ್ಯದಲ್ಲಿ ಬಹಳ ವಿಳಂಬವಾಗುತ್ತೆ ವಾರದ ಮೊದಲಲ್ಲಿ ಬಹಳ ಚುರುಕಾಗಿ ಕೆಲಸಗಳು ಆಗ್ತಾ ಇರುವಂತೆ ಇದೆ ಮನೆಯಲ್ಲಿ ಇರ್ತಕ್ಕಂಥವರಲ್ಲಿ ಸಣ್ಣ ಪುಟ್ಟ ಮಾತುಕತೆಗಳು ಬರ್ತಕ್ಕಂಥದ್ದಿದೆ ಹಾಗಾಗಿ ನೀವು ನಡೆನುಡಿಯಲ್ಲಿ ಸ್ವಲ್ಪ ಸಮಾಧಾನವಾಗಿರ್ತಕ್ಕಂಥದ್ದು ಎಚ್ಚರಿಕೆಯಿಂದ ಇರುವಂಥದ್ದು ಆಡುವ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗತ್ತೆ ಮನೆಯಲ್ಲಿ ಇಷ್ಟಲ್ಲದಿರ ಬೇರೆ ರೀತಿಯ ಬಂಧುವರ್ಗದವರು ಕೂಡ ಬರುವಂಥದ್ದಿದೆ ಆಸ್ತಿ ವಿಚಾರಗಳು ಮಾತನಾಡುವಂತಹ ಯೋಗ ಇದೆ ಅಕಸ್ಮಾತ್ ಆಸ್ತಿ ಪಾಲಾಗೋದಿದ್ದರೆ ಅದು ನಿಮ್ಮ ಪಾಲಿಗೆ ಹೆಚ್ಚಿನ ಭಾಗ ಬರುವಂಥದ್ದು ಅಂದರೆ ಭಾಗದಲ್ಲಿ ನಿಮಗೆ ಬೇರೆಯವರಿಗಿನ್ನ ಸ್ವಲ್ಪ ಹೆಚ್ಚಿನ ಭಾಗ ಸಿಕ್ಕುವಂತಹ ಅವಕಾಶಗಳು ಕೂಡ ಈ ವಾರದಲ್ಲಿ ಇರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಸಾಧಾರಣವಾದಂತಹ ಫಲವನ್ನು ನೀವು ನೋಡ್ತೀರಾ ಸ್ವಲ್ಪ ಆದಾಯಕ್ಕಿಂತ ವ್ಯಯ ಜಾಸ್ತಿ ಕಂಡು ಬರ್ತಕ್ಕಂಥದ್ದು ಮತ್ತು ಮಹಿಳೆಯರು ಯಾರಾದರೂ ಉದ್ಯೋಗದಲ್ಲಿರೋರಾದರೆ ಅವರಿಗೆ ಉದ್ಯೋಗದ ಸ್ಥಳದಲ್ಲಿ ಸಣ್ಣ ಪುಟ್ಟ ಅವಮಾನಗಳು ಆಗುವಂತಹ ಅವಕಾಶ ಇದೆ ಹಾಗಾಗಿ ಕೆಲಸ ಮಾಡುವ ಜಾಗದಲ್ಲಿ ಸ್ವಲ್ಪ ಜಾಗೃತರಾಗಿರಿ ಯಾರೊಡನೆಯೂ ಕೂಡ ಹೆಚ್ಚಾಗಿ ಮಾತನಾಡೋದು ಅಥವಾ ಅವ್ರನ್ನ ಪ್ರಚೋದಿಸಿ ಮಾತನಾಡಿ ಅವರಿಂದ ಒಂದು ರೀತಿ ವೈರತ್ವವನ್ನು ಕಟ್ಟಿಕೊಳ್ಳದೆ ಇರೋ ರೀತಿಯಲ್ಲಿ ನೀವು ವ್ಯವಹರಿಸಬೇಕಾಗತ್ತೆ ಸಮಯ ಚೆನ್ನಾಗಿಲ್ಲ ಅಂದಾಗ ನಾವು ಹೆಚ್ಚಿನ ಮಾತುಕತೆಗೆ ಅವಕಾಶ ಕೊಡಬಾರದು ಅದೇ ದೊಡ್ಡ ಜಾಣತನ ಇನ್ನು ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾರಿಗಾದರೂ ವಿವಾಹಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದರೆ ಅದನ್ನು ಸ್ವಲ್ಪ ಕಾಲಗಳ ಅಂದರೆ ಕೆಲವು ವಾರಗಳ ಕಾಲ ಮುಂದಕ್ಕೆ ಹಾಕ್ಕೊಳ್ಳಿ ಈ ವಾರದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡೋದು ಬೇಡ ಮತ್ತು ಹೂಡಿಕೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡೋರಾದರೆ ಈ ವಾರದಲ್ಲಿ ಹೂಡಿಕೆಗೆ ಪ್ರಯತ್ನ ಬೇಡ ಮುಂದಿನ ದಿನಗಳಲ್ಲಿ ಇದನ್ನು ಮಾಡಿಕೊಂಡ್ರೆ ನೀವು ಅವಕಾಶ ಚೆನ್ನಾಗಿ ಬರುತ್ತೆ ಹಾಗಾಗಿ ಕಟಕ ರಾಶಿಯವರು ಈ ವಾರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣೋದಿಲ್ಲ ಹೊಸ ಕೆಲಸ ಯಾವುದನ್ನು ಕೂಡ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡದೇ ಇರೋದೇನೇ ಕ್ಷೇಮಕರವಾಗಿರುತ್ತೆ ಹೇಗಿದೆಯೋ ಹಾಗೆ ಮುಂದುವರಿಸ್ಕೊಂಡು ಹೋಗಿ ಅದೇ ನಿಮಗೆ ಸಾಕಷ್ಟು ಲಾಭವನ್ನು ಕೊಡ್ತಕ್ಕಂಥದ್ದು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಉತ್ತಮ ಫಲಗಳನ್ನು ನೋಡುವಂತಹ ಯೋಗ ಇದೆ ಮನೆಯಲ್ಲಿ ಕೂಡ ಬಹಳ ದಿವಸದಿಂದ ಇದ್ದಂತಹ ಅನೇಕ ವಿರಸಗಳೆಲ್ಲವೂ ಕೂಡ ಸುಖಾಂತ್ಯವಾಗತ್ತೆ ಮನಸ್ತಾಪಗಳೆಲ್ಲವೂ ಕೂಡ ದೂರಾಗಿ ಎಲ್ಲರೂ ಸಂತೋಷವಾಗಿ ಇರುವಂತಹ ಘಟನೆಗಳು ಮನೆಯಲ್ಲಿ ನಡೆಯುವಂತೆ ಇದೆ ಇದರ ಜೊತೆಗೆ ಈ ಸಿಂಹರಾಶಿಯವರು ಯಾವುದಾದ್ರೂ ಹೂಡಿಕೆ ಮಾಡಬೇಕು ಅಂದರೆ ಈ ವಾರದಲ್ಲಿ ಧೈರ್ಯವಾಗಿ ನೀವು ಮಾಡಬಹುದಾಗಿದೆ ಇದು ಸಿಂಹರಾಶಿಯವರಿಗೆ ಈ ವಾರದಲ್ಲಿ ನೋಡಿ ಇನ್ನೂ ಹೆಚ್ಚಿನ ಉತ್ತಮ ಫಲಗಳನ್ನು ಕಾಣುವಂತಹ ಅವಕಾಶ ಇರುವಂಥದ್ದು ಜೊತೆಗೆ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿದೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಸಿಕ್ಕುವಂತಹ ಅವಕಾಶಗಳು ಕೂಡ ಇರತಕ್ಕಂಥದ್ದು ಮತ್ತು ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಉತ್ತಮವಾದಂತಹ ಬದಲಾವಣೆಗಳು ಆಗುವಂತಹ ಅವಕಾಶ ಇರುವಂಥದ್ದು ಹಾಗಾಗಿ ಒಟ್ಟಾರೆ ಸಿಂಹರಾಶಿಯವರಿಗೆ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ಇದೆ ರಾಶಿ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಮಿಶ್ರ ಫಲಗಳನ್ನು ನೀವು ನೋಡ್ತೀರ ಮೊದಲ ವಾರದ ಪ್ರಾರಂಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಇದ್ದಕ್ಕಿದ್ದಾಗೆ ಏನೇನೋ ಘಟನೆಗಳೆಲ್ಲ ನಡೆಯುತ್ತೆ ಅದರಿಂದಾಗಿ ನೀವು ಸಾಕಷ್ಟು ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವಂಥದ್ದು ನಿಮ್ಮ ಒಂದು ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಇರ್ತೀರ ಅದರ ಫಲವನ್ನು ಬೇರೆಯವರು ಪಡ್ಕೊಳ್ಳುವಂತಹ ಅವಕಾಶ ಇದೆ ಹಾಗಾಗಿ ನೀವು ನಿಮ್ಮ ಜೊತೆಯಲ್ಲಿ ಇರುವವರ ಜೊ ಜೊತೆಯಲ್ಲಿ ಇರೋರ ಮೇಲೆ ಒಂದು ಕಣ್ಣಿಟ್ಟಿರಬೇಕಾಗತ್ತೆ ಯಾರು ಯಾವಾಗ ಹೇಗೆ ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ಜಾಗೃತರಾಗಿರಿ ಮತ್ತು ವಾರದ ಕೊನೆಯ ಭಾಗದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥದ್ದಿದೆ ಉತ್ತಮವಾದಂತಹ ಆದಾಯದ ಒಂದು ಅವಕಾಶ ಇದೆ ಜೊತೆಗೆ ಮನೆಯಲ್ಲಿ ಕುಟುಂಬದಲ್ಲಿಯೂ ಕೂಡ ಅನುಕೂಲಗಳು ಹೆಚ್ಚು ಹೆಚ್ಚು ಬರ್ತಕ್ಕಂಥದ್ದಿದೆ ಮನೆಯನ್ನು ಕಟ್ಟಬೇಕು ಅಂತ ಯಾರೆಲ್ಲ ಪ್ರಯತ್ನ ಮಾಡ್ತಾ ಇದ್ರಿ ಈ ವಾರದ ಕೊನೆಯ ಭಾಗದಲ್ಲಿ ಅದಕ್ಕೆ ಪ್ರಯತ್ನವನ್ನು ನೀವು ಮಾಡಬಹುದಾಗಿದೆ ಸಾಧ್ಯವಾದರೆ ಬಹುಶಃ ಶುರು ಕೂಡ ಮಾಡೋದಕ್ಕೆ ಅನೇಕ ಅವಕಾಶಗಳು ಒದಗಿ ಬರುತ್ತೆ ಆ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಗತಿ ಕಂಡು ಇನ್ನು ಫ್ಯಾಷನ್ ಡಿಸೈನಿಂಗ್ ಯಾರು ಮಾಡ್ತಾ ಇರ್ತಕ್ಕಂಥವ್ರು ಇದ್ದರೆ ಈ ವಿನ್ಯಾಸಗಳನ್ನು ಮಾಡುವಂಥವ್ರು ಅವರಿಗೆ ವಿಶೇಷವಾದ ಲಾಭ ಆಗುವಂತಹ ವಾರ ಈ ವಾರ ಆಗಿದೆ ಹಾಗಾಗಿ ಅವರು ಕೂಡ ಇದನ್ನು ಸರಿಯಾಗಿ ಸದ್ಬಳಕೆಯನ್ನು ಮಾಡಿಕೊಳ್ಳಿ ಶೇರ್ ಮಾರ್ಕೆಟಲ್ಲಿ ಯಾರು ಹಣವನ್ನು ಹೂಡಿಕೆ ಮಾಡಬೇಕು ಅಂತೀರಾ ಅವರಿಗೆ ಕೂಡ ಈ ವಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ ಒಟ್ಟಾರೆ ಕನ್ಯಾರಾಶಿಯವರಿಗೆ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಕಂಡರೂ ಕೂಡ ವಾರದ ಕೊನೆಯಲ್ಲಿ ಅತ್ಯಂತ ಉತ್ತಮ ಫಲಗಳನ್ನು ಕಾಣ್ತೀರ ತುಲಾರಾಶಿ ತುಲಾರಾಶಿಯವರಿಗೆ ಈ ವಾರ ಬಹಳ ಉಜ್ವಲವಾದಂತಹ ವಾರ ಅಂತಲೇ ಹೇಳಬಹುದಾಗಿದೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಬಹಳ ಸುಲಲಿತವಾಗಿ ಆಗುತ್ತೆ ಅನೇಕ ಕಷ್ಟಕರವಾದ ಕೆಲಸಗಳು ನಿಮ್ಮ ಪಾಲಿಗೆ ಬರುತ್ತೆ ಆದರೆ ನೀವು ಅದನ್ನೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತೀರ ಹಾಗಾಗಿ ನಿಮಗೆ ಈ ವಾರದಲ್ಲಿ ಉತ್ತಮ ಫಲಗಳು ಯಾವಾಗ ಶ್ರಮ ಇರುತ್ತೆ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಹೆಚ್ಚಿನ ಫಲಗಳನ್ನು ಕೂಡ ನೀವು ಈ ವಾರದಲ್ಲಿ ನೋಡುವಂತಹ ಯೋಗ ಇದೆ ಮನೆಯಲ್ಲಿ ಯಾರದಾದರೂ ಜೊತೆಯ ಒಡಹುಟ್ಟಿದವರ ಒಂದು ಮದುವೆ ಇರಬಹುದು ಅಥವಾ ಏನಾದರೂ ಮಂಗಳ ಕಾರ್ಯಗಳು ಕೂಡ ಆಗುವಂತಹ ಅವಕಾಶ ಇದೆ ಅದಕ್ಕೂ ಕೂಡ ನೀವು ಸಂಭ್ರಮದ ಒಂದು ವಾತಾವರಣ ಮನೆಯಲ್ಲಿ ಉಂಟಾಗುವಂಥದ್ದಿದೆ ಮತ್ತು ಯಾವುದೋ ಕೆಲವು ಯೋಜನೆಗಳು ದಿಢೀರಂತ ನಿಮ್ಮ ಪಾಲಿಗೆ ಬರುತ್ತೆ ಅದನ್ನು ಆಯ್ಕೆ ಮಾಡ್ಕೋಬೇಕಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿ ನೀವಿರ್ತೀರ ಆದರೆ ಅದನ್ನು ನೀವು ಧೈರ್ಯವಾಗಿ ಆಯ್ಕೆ ಮಾಡಿಕೊಳ್ಳಿ ಅದನ್ನು ನೀವು ನಿಭಾಯಿಸುವ ಶಕ್ತಿ ನಿಮಗಿದೆ ಜೊತೆಗೆ ನಿಮಗೆ ಈ ವಾರದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಬಹಳ ನೀವು ಒಂದು ರೀತಿಯ ಸ್ಟ್ರಾಂಗ್ ಆಗಿರ್ತೀರ ಹಾಗಾಗಿ ನೀವು ಧೈರ್ಯವಾಗಿ ಅದನ್ನು ನಡೆಸುವಂತಹ ಶಕ್ತಿ ನಿಮ್ಮಲ್ಲಿದೆ ಆ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡ್ರೆ ನೀವು ಈ ವಾರದಲ್ಲಿ ಹೆಚ್ಚಿನ ಫಲವನ್ನು ನೀವು ಕಾಣ್ತೀರ ಜೊತೆಗೆ ಈ ವಾರದಲ್ಲಿ ನಿಮಗೆ ಸ್ವಲ್ಪ ದೈವಾನುಗ್ರಹವೂ ಕೂಡ ಹೆಚ್ಚಿನ ಒಂದು ಬಲವನ್ನು ಕೊಡ್ತಾ ಇದೆ ಅದರಿಂದಾಗಿ ನಿಮಗೆ ಎಲ್ಲ ಕೆಲಸವೂ ಕೂಡ ಬಹಳ ನೀರು ಕೊಡದಂತೆ ಸುಲಭವಾಗಿ ಆಗುವ ಲಕ್ಷಣಗಳಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವಾರದ ಪೂ ಮೊದಲರ್ಧ ಭಾಗದಲ್ಲಿ ಬಹಳ ಚೆನ್ನಾಗಿದೆ ಕೊನೆಯ ಭಾಗದಲ್ಲಿ ಸಾಧಾರಣವಾಗಿದೆ ಮೊದಲರ್ಧ ಭಾಗದಲ್ಲಿ ಎಲ್ಲ ಕೆಲಸವೂ ಕೂಡ ಎಷ್ಟೋ ದಿವಸದಿಂದ ತುಂಬ ನಿಂತೆ ಹೋಗಿತ್ತು ಕೆಲವು ಕೆಲಸಗಳು ಅರ್ಧ ಅರ್ಧ ಆಗಿತ್ತು ಆದರೆ ಈಗ ಎಲ್ಲವೂ ಕೂಡ ಸುಲಲಿತವಾಗಿ ಆಗ್ತಕ್ಕಂಥದ್ದು ನಿಮಗೆ ಮನಸ್ಸಿನ ಒಂದು ಮೂಲೆಯಲ್ಲಿ ನನ್ನ ಜೀವನದಲ್ಲಿ ಒಳ್ಳೆ ದಿವಸ ಬರೋದೇ ಇಲ್ವೇನೋ ಅನ್ನುವ ಮಟ್ಟಕ್ಕೆ ಬಂದುಬಿಟ್ಟಿದ್ರಿ ಆದರೆ ಈ ವಾರದಲ್ಲಿ ಶುಭ ಫಲಗಳು ನಿಮ್ಮ ಪಾಲಿಗಿದೆ ದೈವಾನುಗ್ರಹ ಇದೆ ಸ್ವಲ್ಪ ನೀವು ಆಂಜನೇಯ ಸ್ವಾಮಿಗೆ ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಶುರು ಮಾಡಿ ಕಾಲ ಹತ್ತಿರಕ್ಕೆ ಒಳ್ಳೊಳ್ಳೆ ಕಾಲ ಬರ್ತಾ ಇದೆ ನಿಮಗೆ ಎಲ್ಲವೂ ಕೂಡ ಸುಖಕರವಾಗುವಂತಹ ಅವಕಾಶಗಳು ಇದೆ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ಹಿನ್ನಡೆ ಆಗುವಂತಹ ಲಕ್ಷಣ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಪರಿಶ್ರಮವನ್ನು ಪಟ್ಕೊಳ್ಬೇಕಾಗುವಂಥ ಅವಕಾಶ ಇದೆ ಮನೆಯಲ್ಲಿ ಸತಿಪತಿಯರಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂತೆ ಇದೆ ಆದರೆ ಅದು ಒಂದು ಎರಡು ಮೂರು ದಿವಸದಲ್ಲಿ ಅವೆಲ್ಲವೂ ಕೂಡ ಸರಿ ಹೋಗುವಂತಹ ಲಕ್ಷಣಗಳು ಕೂಡ ಕಂಡು ಇದೆ ಪ್ರವಾಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವರು ಈ ವಾರದಲ್ಲಿ ಯಾವುದೇ ಪ್ರವಾಸವನ್ನು ಕೈಗೊಳ್ಳಬೇಡಿ ನೀವು ಮುಂದಿನ ವಾರಕ್ಕೆ ಅದನ್ನು ಸ್ವಲ್ಪ ಮುಂದೂಡ್ಕೊಳ್ಳಿ ಹತ್ತಿರದಲ್ಲಿ ನಿಮಗೆ ಆ ವಿಚಾರದಲ್ಲಿ ಹೆಚ್ಚಿನ ಒಳ್ಳೆಯ ಫಲ ಹತ್ತಿರದಲ್ಲಿ ಇಲ್ಲ ಹಾಗಾಗಿ ಹೊರಗಡೆ ಹೋಗಿ ಸಿಕ್ಕಾಕ್ಕೊಂಡು ಒದ್ದಾಡುವಂತಹ ಕೆಲಸವನ್ನು ಮಾಡಿಕೊಳ್ಬೇಡಿ ಧನಸ್ಸು ರಾಶಿ ಧನಸ್ಸು ರಾಶಿಯವರೆಗೂ ಕೂಡ ಮಿಶ್ರ ಫಲಗಳನ್ನು ಕಾಣುವಂತಹ ಅವಕಾಶ ಬಹಳ ತಿರುಗಾಟ ಜಾಸ್ತಿ ಈ ವಾರದಲ್ಲಿ ಒಂದೊಂದು ಕೆಲಸಕ್ಕೆ ಹತ್ತಾರು ಬಾರಿ ಓಡಾಡುವಂತಹ ಅವಕಾಶ ಅದರಿಂದಾಗಿ ಓಡಾಡಿ ಓಡಾಡಿ ಬಹಳ ಬೇಸರವಾಗ್ತೀರ ನೀರಸ ಪ್ರತಿಕ್ರಿಯೆ ಇರುತ್ತೆ ನಿಮ್ಮಲ್ಲಿ ನಿಮಗೆ ಕೆಲಸವನ್ನು ಮಾಡುವ ಉತ್ಸಾಹವನ್ನು ಕಳ್ಕೊಳ್ತಾ ಇದ್ದೀರಾ ಸ್ವಲ್ಪ ಮಾನಸಿಕವಾಗಿ ಒತ್ತಡದಲ್ಲಿ ಕೂಡ ಇರ್ತಕ್ಕಂತಹ ವಾರ ಇದಾಗ್ತಾ ಇದೆ ಹಾಗಾಗಿ ನೀವು ಸ್ವಲ್ಪ ನೀವು ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದು ತುಂಬ ಶ್ರೇಷ್ಠವಾಗುತ್ತೆ ಇದರ ಜೊತೆಗೆ ಸ್ವಲ್ಪ ಶಿವಪಂಚಾಕ್ಷರಿ ಮಂತ್ರವನ್ನು ಕೂಡ ನೀವು ಜಪ ಮಾಡೋದರಿಂದ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗೋದಕ್ಕೆ ಅವಕಾಶ ಆಗುತ್ತೆ ಆದರೆ ವಾರದ ಕೊನೆಯ ಭಾಗದಲ್ಲಿ ದಿಢೀರಂಥ ಧನಾಗಮನವಾಗುತ್ತೆ ನಿಮಗೆ ಗೊತ್ತಿರೋಲ್ಲ ನನಗೆ ಇಷ್ಟೊಂದು ಕಷ್ಟ ಇದೆಯಲ್ಲ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಭಗವಂತ ಯಾವುದೋ ರೂಪದಲ್ಲಿ ಸಹಾಯವನ್ನು ಮಾಡ್ತಾನೆ ಯಾರದೋ ಮುಖಾಂತರ ನಿಮಗೆ ಸಹಾಯ ಹಸ್ತ ಸಿಕ್ಕುವಂತೆ ಇದೆ ಜೊತೆಗೆ ನೀವು ಷೇರಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತ ತುಂಬ ದಿವಸ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ವಾರದ ಕೊನೆಯ ಭಾಗದಲ್ಲಿ ನೀವು ಆ ಪ್ರಯತ್ನದಲ್ಲಿ ಸಫಲರಾಗ್ತೀರಾ ಮತ್ತು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವಸ್ತ್ರಗಳ ಒಂದು ವ್ಯಾಪಾರವನ್ನು ಮಾಡುವಂಥವರಿಗೆ ದವಸ ಧಾನ್ಯಗಳನ್ನು ವ್ಯಾಪಾರ ಮಾಡುವಂಥವ್ರಿಗೆ ಸಾಧಾರಣವಾದಂತಹ ಲಾಭ ಈ ವಾರದಲ್ಲಿ ಸಿಕ್ಕುವಂತಹ ಲಕ್ಷಣ ಇರುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಅದರ ಕಡೆ ಸ್ವಲ್ಪ ಹೆಚ್ಚಿನ ವಹಿಸಬೇಕಾಗತ್ತೆ ರಸ್ತೆ ಬದಿಯಲ್ಲಿ ಮಾರ್ತಕ್ಕಂತಹ ಆಹಾರವನ್ನು ಸೇವನೆ ಮಾಡೋದನ್ನು ನೀವು ಸಾಧ ಸಾಧ್ಯವಾದಷ್ಟು ನಿಲ್ಲಿಸ್ಕೊಳ್ಳಿ ಅದರಿಂದಾಗಿ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಬರುವಂತಹ ಲಕ್ಷಣಗಳು ಕಂಡುಬರುತ್ತೆ ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸಮಯ ಅಷ್ಟೊಂದೇನು ಹೇಳಿಕೊಳ್ಳುವಂತೆ ಇಲ್ಲ ಆದರೆ ವಾರದ ಕೊನೆಯಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನು ನೀವು ನೋಡ್ತೀರಾ ಈ ಮಕರ ರಾಶಿಯವರಲ್ಲಿ ಯಾರೆಲ್ಲರೂ ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಉದ್ಯೋಗಕ್ಕಾಗಿ ಹೆಚ್ಚಿನ ಒಂದು ಪರಿಶ್ರಮವನ್ನು ನೀವು ಮಾಡ್ತಾ ಇರತಕ್ಕಂಥದ್ದು ಉದ್ಯೋಗಾಕಾಂಕ್ಷಿಗಳಾಗಿ ನೀವು ಪ್ರಯತ್ನವನ್ನು ಮಾಡ್ತಾ ಇರೋರಿಗೆ ವಾರದ ಪ್ರಾರಂಭದಲ್ಲಿ ನಿಮಗೆ ಅಷ್ಟು ಉತ್ತಮ ಫಲಗಳು ಕಾಣದೇ ಇದ್ದರೂ ಕೂಡ ವಾರದ ಕೊನೆಯ ಭಾಗದಲ್ಲಿ ಹೆಚ್ಚಿನ ಫಲಗಳನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಅವಕಾಶ ಇದೆ ಮತ್ತು ಆಕಸ್ಮಿಕವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ವರ್ಗಾವಣೆ ಆಗತ್ತೇನೋ ಅನ್ನುವಂತಹ ಒಂದು ಲಕ್ಷಣಗಳು ಕೂಡ ಕಂಡುಬರುವಂತೆ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಸ್ವಲ್ಪ ಗಮನ ಇಟ್ಟುಕೊಳ್ಳಿ ಅಕಸ್ಮಾತ್ ನಿಮಗೆ ಇಷ್ಟ ಇಲ್ಲದೇ ಇರುವಂತಹ ಜಾಗಕ್ಕೆ ವರ್ಗಾವಣೆ ಆಗ್ಬೋದು ಅಥವಾ ನಿಮಗೆ ಇಚ್ಛಿತ ಜಾಗಕ್ಕೂ ಕೂಡ ಆಗ್ಬೋದು ಒಟ್ಟಿನಲ್ಲಿ ವರ್ಗಾವಣೆ ಆಗುವ ಒಂದು ಲಕ್ಷಣಗಳು ಹೆಚ್ಚಾಗಿ ಕಂಡುಬರುವಂತೆ ಇದೆ ಮಹಿಳೆಯರಿಗೆ ಅವರವರ ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗುವಂತಹ ಲಕ್ಷಣಗಳಿದೆ ಹಾಗಾಗಿ ನೀವು ಕೂಡ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಂದು ರೀತಿಯ ನಿಮ್ಮ ವರಿಷ್ಠಾಧಿಕಾರಿಗಳು ಯಾರಿರ್ತಾರೆ ಅವರ ಜೊತೆಯಲ್ಲಿ ಸ್ವಲ್ಪ ಸಂಪರ್ಕವನ್ನು ಚೆನ್ನಾಗಿಟ್ಕೊಂಡಿದ್ದೆ ಆದರೆ ಅದೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿಯೇ ಆಗುವಂತೆ ಇದೆ ಮದುವೆಯ ಪ್ರಯತ್ನ ಮಾಡ್ತಾ ಇರತಕ್ಕಂಥವರು ಕೆಲವು ದಿವಸಗಳ ಕಾಲ ಇದನ್ನು ಮುಂದಕ್ಕೆ ಹಾಕ್ಕೊಳ್ಳಿ ಅದರಿಂದ ಮುಂದಿನ ದಿನಗಳಲ್ಲಿ ಅನುಕೂಲವಾಗುತ್ತೆ ಕುಂಭರಾಶಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ತುಂಬ ಸಾಧಾರಣವಾದ ಫಲಗಳು ಯಾಕೆ ಅಂದರೆ ನಿಮ್ಮ ಆರೋಗ್ಯ ಬಹಳಷ್ಟು ನಿಮಗೆ ಕೈ ಕೊಡುವಂತಹ ಸಾಧ್ಯತೆ ಇದೆ ಪಿತ್ತ ಪ್ರಕೋಪದಿಂದ ಸಾಕಷ್ಟು ಸಮಸ್ಯೆಗಳು ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥದ್ದು ಅದರ ಜೊತೆಗೆ ಸ್ವಲ್ಪ ನಿಮಗೆ ಹೊಟ್ಟೆಗೆ ನೋವಿನ ಸಮಸ್ಯೆ ಬರ್ತಕ್ಕಂಥದ್ದು ಅಥವಾ ಅಜೀರ್ಣ ಆಗುವಂಥದ್ದು ಅಥವಾ ವಾಂತಿ ಆಗುವಂಥದ್ದು ಈ ರೀತಿ ಲಕ್ಷಣಗಳಿರುವಂತಹ ಆರೋಗ್ಯದ ಸಮಸ್ಯೆ ಉಂಟಾಗುವಂತಹ ಲಕ್ಷಣಗಳಿದೆ ಹಾಗಾಗಿ ನಿಮಗೆ ಕೆಲಸ ಮಾಡುವ ಕಡೆ ಸ್ವಲ್ಪ ಗಮನ ಕಡಿಮೆ ಆಗುತ್ತೆ ಶ್ರದ್ಧೆ ಕಡಿಮೆ ಆಗುತ್ತೆ ಮನೆಯಲ್ಲಿ ಕೂಡ ಹಿರಿಯರು ಯಾರ್ಯಾರು ಇದ್ದರೆ ಅಂಥವ್ರಿಗೆ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಹಣದ ಖರ್ಚು ಜಾಸ್ತಿ ಆಗುವಂತೆ ಇದೆ ಅಂದರೆ ವೈದ್ಯಕೀಯವಾಗಿ ಆಗುವ ಖರ್ಚು ಈ ವಾರದಲ್ಲಿ ಜಾಸ್ತಿ ಕಂಡುಬರುವಂಥದ್ದು ಅಂದರೆ ಆದಾಯದಲ್ಲಿ ನಿಮಗೆ ಕೊರತೆ ಏನೂ ಇಲ್ಲ ವ್ಯಾಪಾರ ವ್ಯವಹಾರ ಎಲ್ಲವೂ ಚೆನ್ನಾಗಿಯೇ ಆಗತ್ತೆ ಆದರೆ ಖರ್ಚಿನ ಭಾಗ ಜಾಸ್ತಿಯಾಗಿ ಕಂಡುಬರುವಂತೆ ಇದೆ ಯಾರಿಗಾದರೂ ಮದುವೆ ಆಗಿಲ್ಲದೆ ಇದ್ದವರು ಕುಂಭರಾಶಿಯವರಿದ್ದರೆ ಈ ವಾರದಲ್ಲಿ ಪ್ರಯತ್ನ ಪಡಬಹುದು ಅವರಿಗೆ ಅನುಕೂಲಕರವಾಗಿರುವಂಥದ್ದು ಇಚ್ಛೆ ಪಡುವಂತಹ ವರ ಅಥವಾ ವಧುವಿನ ಜೊತೆಯಲ್ಲಿ ಮದುವೆ ಆಗುವ ನಿಶ್ಚಯವಾಗುವಂತಹ ಲಕ್ಷಣಗಳು ಕಂಡುಬರುವಂಥದ್ದಿದೆ ಮತ್ತು ಸ್ವಲ್ಪ ನೀವು ಈ ವಾರದಲ್ಲಿ ಸ್ವಲ್ಪ ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದರಿಂದ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತೆ ಇದೆ ಮೀನರಾಶಿ ಮೀನರಾಶಿಯವರು ಈ ವಾರದಲ್ಲಿ ಸ್ವಲ್ಪ ತಪ್ಪು ತಪ್ಪಾಗಿ ನಿರ್ಧಾರಗಳನ್ನು ಮಾಡ್ತೀರಾ ಬೇಡದ ಕೆಲಸಕ್ಕೆ ನೀವು ಮೂಗು ತೋರಿಸ್ಕೊಂಡು ಹೋಗೋದು ಅಂತಾರಲ್ಲ ಆ ರೀತಿಯೆಲ್ಲ ಮಾಡಿ ಸಮಸ್ಯೆಗಳನ್ನು ನಿಮ್ಮಷ್ಟಕ್ಕೆ ನೀವೇ ತಂದು ಹಾಕ್ಕೊಳ್ಳುವಂತಹ ಲಕ್ಷಣಗಳಿದೆ ಹಾಗಾಗಿ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಹೇಗೆ ಮಾಡ್ತಾ ಇದ್ದೀರಾ ಅದನ್ನು ಹಾಗೇ ಮುಂದುವರಿಸಿದರೆ ಕ್ಷೇಮ ಹೊಸದಾಗಿ ತೀರ್ಮಾನಗಳನ್ನು ಈ ವಾರದಲ್ಲಿ ಮಾಡೋದು ಬೇಡ ಹೊಸ ಕೆಲಸವನ್ನು ಕೈಗೆ ತೆಗೆದುಕೊಳ್ಳೋದು ಬೇಡ ಅದರಿಂದಾಗಿ ನಷ್ಟ ಜಾಸ್ತಿ ಆಗುವಂತಹ ಲಕ್ಷಣಗಳಿದೆ ಇದರ ಜೊತೆಗೆ ನೀವು ಆಭರಣವನ್ನು ಕೂಡ ಖರೀದಿ ಮಾಡುವ ಪ್ರಯತ್ನವನ್ನು ಈ ವಾರದಲ್ಲಿ ಮಾಡ್ತೀರಾ ಆದರೆ ಈ ವಾರದಲ್ಲಿ ನೀವು ಯಾವ್ಯಾವುದೋ ವಿಚಾರಕ್ಕೆ ಇದ್ದಕ್ಕಿದ್ದಾಗೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಟ್ಟಾರೆ ನೀವು ಹಣವನ್ನು ಹೆಚ್ಚಾಗಿ ಪೋಲ್ ಮಾಡುವಂತಹ ಅವಕಾಶಗಳು ಜಾಸ್ತಿ ಕಂಡು ಬರ್ತಾ ಇದೆ ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಹಿಡಿತ ಇರಲಿ ನಿಮ್ಮ ತೀರ್ಮಾನದ ಕಡೆ ಸ್ವಲ್ಪ ಎಚ್ಚರಿಕೆ ಇರಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆಗಳಿರೋದ್ರಿಂದ ಹೆಚ್ಚಿನ ಶ್ರದ್ಧೆ ಬೇಕಾಗುವಂತಹ ಲಕ್ಷಣಗಳಿದೆ ಆದರೆ ಒಂದೇ ಒಂದು ಏನಪ್ಪ ಅಂತಂದರೆ ಯಾರಿಗೆಲ್ಲ ಈ ರಾಶಿಯವರ ಕನ್ಯೆಯರಿಗೆ ಮದುವೆ ಆಗಿಲ್ಲ ಅವರಿಗೆ ಈ ವಾರದಲ್ಲಿ ಮದುವೆ ಸುಲಭವಾಗಿ ನಿಶ್ಚಯ ಆಗುವಂತಹ ಲಕ್ಷಣ ಇದೆ ನೀವು ಈ ವಾರ ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಸಫಲರಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ನೋಡಿ ಈ ವಾರದ ಸಂಪೂರ್ಣವಾದಂತಹ ಹನ್ನೆರಡು ರಾಶಿಗಳ ಫಲಾಫಲಗಳು ಈ ರೀತಿಯಾಗಿ ಇರುತ್ತೆ ಯಾವುದು ಹೇಗೆ ಇರಲಿ ಸಮಸ್ಯೆಗಳು ಎಲ್ಲ ಮನುಷ್ಯನಿಗೂ ಕೂಡ ಇದ್ದದ್ದೇನೆ ಪ್ರತಿನಿತ್ಯ ಬೆಳಗ್ಗೆ ಮನೆ ಬಿಟ್ಟು ಹೊರಗಡೆ ಹೋಗುವುದಕ್ಕೆ ಮುಂಚೆ ನಿಮ್ಮ ನಿಮ್ಮ ಕುಲದೇವತೆಯನ್ನು ನಿಮ್ಮ ನಿಮ್ಮ ಇಚ್ಛಿತ ದೇವತೆಯನ್ನು ಪ್ರಾರ್ಥನೆಯನ್ನು ಮಾಡಿ ಹೊರಗಡೆ ಹೋಗ್ತಕ್ಕಂಥದ್ದು ತುಂಬ ಶ್ರೇಯಸ್ಕರ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ